ಹಾಯ್ ಎವ್ರಿವನ್, ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. SSLC ಪರೀಕ್ಷೆ 2024 ಬರೆಯುವ ವಿದ್ಯಾರ್ಥಿಗಳಿಗೆ ಮುಖ್ಯವಾದ ಮಾಹಿತಿ ಬೋರ್ಡ್ನ ಕಡೆಯಿಂದ ಅಪ್ಡೇಟ್ ಕೂಡ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಬಗ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು SSLC ಪರೀಕ್ಷೆಯನ್ನು ಬರಿತಾ ಇದ್ದೀರಾ, ಎಲ್ಲ ವಿದ್ಯಾರ್ಥಿಗಳಿಗೆ ಬರೀ ಒಂದೇ ಪ್ರಶ್ನೆಪತ್ರಿಕೆ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನಿಮಗೆ ಗೊತ್ತಿರೋ, ಕಳೆದ ವರ್ಷ ಖಾಸಗಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾಗಿ ಪ್ರಶ್ನೆಪತ್ರಿಕೆ ಕೂಡ ಮಾಡ್ತಾ ಇದ್ರು, ಬಟ್ ಈ ವರ್ಷದಿಂದ ಖಾಸಗಿಯಾಗಿ SSLC ಪರೀಕ್ಷೆ ತೆಗೆದ ವಿದ್ಯಾರ್ಥಿಗಳಿಗೆ ಈ ಬಾರಿ ಪ್ರತ್ಯೇಕ ಪರೀಕ್ಷಾ ಕೇಂದ್ರಗಳು, ಅದೇ ರೀತಿ ಪ್ರತ್ಯೇಕ ಪ್ರಶ್ನೆ ಪತ್ರಿಕೆಗಳು ಇರುವುದಿಲ್ಲ. ಸಪ್ರೇಟ್ ಪರೀಕ್ಷಾ ಕೇಂದ್ರ, ಸಪ್ರೇಟ್ ಪ್ರಶ್ನೆ ಪತ್ರಿಕೆ ಇರುವುದಿಲ್ಲ, ಎಲ್ರಿಗೂ ಕೂಡ ಒಂದೇ ಅಂತ ಹೇಳಿದ್ದಾರೆ. ಕಾರಣ ಇಷ್ಟೇ, ಪರೀಕ್ಷಾ ಅಕ್ರಮ ತಡೆಯಲು, ಅದೇ ರೀತಿ ನಕಲು ಪ್ರಕರಣಗಳಿಗೆ ಸಂಪೂರ್ಣ ಕಡಿವಾಣ ಹಾಕಲು ಈ ರೀತಿ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ KSEB ಬೋರ್ಡ್ ಅವರು ಹೇಳಿದ್ದಾರೆ. ಇತರ ವಿದ್ಯಾರ್ಥಿಗಳಿಗೆ ಸಿದ್ಧಪಡಿಸುವ ಪ್ರಶ್ನೆ ಪತ್ರಿಕೆಗಳನ್ನೇ ನೀಡಲು ನಿರ್ಧಾರ ಮಾಡಿದ್ದೀವಿ. ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡ್ತಾರೋ ಅದೇ ಕೊಡ್ತಾರೆ, ಸಪ್ರೇಟ್ ಯಾವುದೇ ರೀತಿ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಹೊಸವರು ಹಾಗೂ ಪುನರಾವರ್ತಿತರು ಅಂದರೆ ಫ್ರೆಶ್ ಸದರಿತ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಸೇರಿ ಪ್ರತಿ ವರ್ಷ ಸುಮಾರು 40,000 ಖಾಸಗಿ ಅಭ್ಯರ್ಥಿಗಳು ರಿಜಿಸ್ಟ್ರೇಷನ್ ಮಾಡ್ಕೋತಾರೆ. ಹೊಸೊಬ್ಬರು ಅಳಬ್ರು ಸೇರಿ 40,000 ವಿದ್ಯಾರ್ಥಿಗಳು ರಿಜಿಸ್ಟರ್ ಮಾಡ್ತಾರೆ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ನಿತ್ಯ ಶಾಲೆಗೆ ತೆರಳಿ ಶಿಕ್ಷಣ ಪಡೀತಾರೆ, ಇನ್ನೊಬ್ಬರು ಶಾಲೆಗೆ ಹೋಗ್ದಲ್ಲೇ ಖಾಸಗಿಯಾಗಿ ಅವರು ಮಾಡ್ತಾರೆ. ಒಂದಷ್ಟು ಸುಲಭ ಪ್ರಶ್ನೆಗಳಿರೋ ಪ್ರಶ್ನೆ ಪತ್ರಿಕೆ ಸಿದ್ಧತೆ ಮಾಡ್ತೀವಿ, ಅದರ ಅನುಗುಣವಾಗಿ ನಾವು ಕೇಂದ್ರ ಪರೀಕ್ಷಾ ಕೇಂದ್ರವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಖಾಸಗಿ ಅಭ್ಯರ್ಥಿಗಳಲ್ಲಿ, ಖಾಸಗಿ ಅಭ್ಯರ್ಥಿಗಳಿಗೆ ಮೀಸಲಿರೋ ಕೇಂದ್ರದಲ್ಲಿ ಸಾಕಷ್ಟು ನಕಲು ನಡೀತಿದೆ. ಈ ರೀತಿ ಎಲ್ಲ ವಿದ್ಯಾರ್ಥಿಗಳ ಏಕ ರೀತಿಯ ನಿರ್ಧಾರ ಅಂತೇಳಿ ಏಕ ರೀತಿಯ ನಿಯಮವನ್ನು ರೂಪಿಸಿದ್ದೀವಿ ಅಂತ ಹೇಳಿದ್ದಾರೆ. ಎಲ್ಲರೂ ಕೂಡ ಸೇಮ್ ಆಗಿರ್ತದೆ ಏಕರೂಪ ನಿಯಮ. ಈ ವರ್ಷದಿಂದ 3 ಪರೀಕ್ಷಾ ಪದ್ಧತಿಯನ್ನು ಮಾಡಿದ್ದಾರೆ. ನಿಮಗೆ ಗೊತ್ತಿರೋ, ಇದೇ ವರ್ಷದಿಂದ ಪರೀಕ್ಷಾ 1, ಪರೀಕ್ಷಾ 2, ಪರೀಕ್ಷಾ 3 3 ಪದ್ಧತಿಯನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಪ್ರತ್ಯೇಕ ವ್ಯವಸ್ಥೆಗೆ ಬಂದುಬಿಟ್ಟು ಅಗತ್ಯವಿಲ್ಲ, ಅಂದರೆ ಸಪ್ರೇಟ್ ಬಂದುಬಿಟ್ಟು ನೀಡಿಲ್ಲ. ಹಾಗಾಗಿ ಖಾಸಗಿ ವಿದ್ಯಾರ್ಥಿಗಳಿಗೆ 20 ಅಂಕ ಆಂತರಿಕ ಮೌಲ್ಯಮಾಪನ ಇಲ್ಲದ ಕಾರಣ ಇತರ ವಿದ್ಯಾರ್ಥಿಗಳಿಗೆ 80 ಅಂಕಗಳಿಗೆ ಪರೀಕ್ಷೆ ನಡೆಸ್ತಾರೆ, ಅದನ್ನೇ 100 ಅಂಕಗಳಿಗೆ ಪರಿಗಣನೆ ಮಾಡ್ತಾರೆ. ಮೀನ್ಸ್ ಖಾಸಗಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಇಂಟರ್ನಲ್ ಇರೋದಿಲ್ಲ, ಅವ್ರಿಗೂ ಕೂಡ ಸೇಮ್ ಎಲ್ಲರಂತೆ 80 ಅಂಕಗಳಿಗೆ ಪರೀಕ್ಷೆ ಕೂಡ ಮಾಡ್ತಾರೆ, ನಂತರ ಅದನ್ನು 100ಕ್ಕೆ ಕನ್ವರ್ಟ್ ಮಾಡ್ತಾರೆ. ಓಕೆನಾ, ಇದು ನಿಮಗೆ ಗೊತ್ತಿರಲಿ. ಥ್ಯಾಂಕ್ ಯು.